ಡೆಂಗ್ಯೂ ನಿಯಂತ್ರಣಕ್ಕೆ ಯುದ್ಧೋಪಾದಿಯಲ್ಲಿ ಫಾಗಿಂಗ್, ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅಧಿಕಾರಿಗಳಿಗೆ ಸೂಚನೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳು, ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಭೇಟಿಯಾದ ಸಚಿವರು. ಕಲಬುರಗಿ ನಗರಾದ್ಯಂತ ಸಡಗರ ಸಂಭ್ರಮದ ದೀಪಾವಳಿ ಆಚರಣೆ. ಎಸ್ಪಿಎನ್ ಶಶಿಕುಮಾರ್, ಬಿಕೆ ವಿಜಯ ಬೆಹನ್ ಮತ್ತು ಪ್ರೇಮ್ ಭಾಯಿವೇಶ್. ಬ್ರಹ್ಮಕುಮಾರಿಸ್ದೊಂದಿಗೆ ಎಸ್ಪಿಎನ್ ಶಶಿಕುಮಾರ್ ಒಡನಾಟಕ್ಕೆ ಒಂದು ವರ್ಷ. ಆದರ್ಶ್ ನಗರ್ ಕೇಂದ್ರದಲ್ಲಿ ಅಲೌಕಿಕ ಒಂದು ವರ್ಷದ ಹುಟ್ಟುಹಬ್ಬ ಆಚರಣೆ. ಹಿರಿಯ ಪತ್ರಕರ್ತ ಪಿಎಂ ಮಣ್ಣೂರ್ ಅವರ ಅಮೃತ ಮಹೋತ್ಸವ ಅಕ್ಟೋಬರ್ 22 ರಂದು ರಂಗಮಂದಿರದಲ್ಲಿ ಅಭಿನಂದನಾ ಗ್ರಂಥ ಬಿಡುಗಡೆ. ನರೋಣ ಗ್ರಾಮ ಪಂಚಾಯತ್ ಅನ್ನು ಅಳನ್ ತಾಲೂಕಿನಲ್ಲೇ ಮುಂದುವರಿಸಿ, ನರೋಣ ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮರ್ಖೇಡ್ಕರ್. ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಯುದ್ಧೋಪಾದಿಯಲ್ಲಿ ಫಾಗಿಂಗ್ ಆಗಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಡೆಂಗ್ಯೂ ನಿಯಂತ್ರಣಕ್ಕೆ ಕಲಬುರಗಿ ನಗರದಾದ್ಯಂತ ಯುದ್ಧೋಪಾದಿಯಲ್ಲಿ ಫಾಗಿಂಗ್ ಮಾಡುವಂತೆ ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ನಡೆದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. What are you going to do about that? Even other towns ಮಟ್ಟದಲ್ಲಿ ಕೂಡ ಮನೆ ಮನೆ ಸರ್ವೆ ಆಗ್ಬೇಕು. ಈಗಾಗಲೇ ಒಂದು ಸರ್ವೆ ಮಾಡಿದ್ದಾರೆ ಸರ್. ನಾವು ಈ ಕಾಲ್ ಆಲ್ ಆಫ್ ದಿ ಹೆಚ್ಚು ಇದು ಮಾಡಿ ಅದರ್ ಟೌನ್ಸ್ ಅಲ್ಲಿ ಮಾಡ್ಬೇಕು. ಇಲ್ಲಿ ಕೂಡ ಕಾರ್ಪೊರೇಷನ್ ಅಲ್ಲಿ ಕೂಡ ಸರ್ ದಿಸ್ ಟೀಮ್ ವೈಸ್ ಮಾಡ್ಬೇಕು. ಬೂತ್ ವೈಸ್ ದಿಸ್ ಬೂತ್ ದಿಸ್ ಟೀಮ್ ಈಗಾಗಲೇ ಅದು ಮಾಡಿದ್ದಾರೆ ಸರ್. ಲಾಸ್ಟ್ ರೌಂಡ್ ಅಲ್ಲಿ ಸರ್ ಕೂಡ ಅದೇ ಮಾಡಿದ್ವಿ. ವಿ ಆರ್ ಗೋಯಿಂಗ್ ಟು ಫಾಲೋ ದ ಸೇಮ್ ಅಪ್ರೋಚ್. ಈಗ ಅದರ್ ಟೌನ್ಸ್ ನಲ್ಲಿ ವೇರ್ ಕೇಸಸ್ ಎಲ್ಲ ಕಮ್ಮಿ ಇರೋದು ಮತ್ತೆ ಡೋರ್ ಟು ಡೋರ್ ಮಾಡೋದ್ರಲ್ಲಿ ಒಂದು ಎರಡು ದಿವಸ ಮೂರು ದಿವಸ ಕೊಡಿ. ಎಂಟೈರ್ ಡಿಸ್ಟ್ರಿಕ್ಟ್ ಅಲ್ಲಿ ಇದನ್ನು ಇವರೆಲ್ಲ ನೀವು ಹೋಗ್ತೀರಿ ಬಿಟ್ಟದ ನಿಮ್ಗೆ ಲೆಕ್ಕ ಪುಸ್ತಕದಲ್ಲಿ ಇರ್ತದೆ ಅಲ್ಲ ವರ್ಕಿಂಗ್ ಯಾವ ಇರೋದಿಲ್ಲ ಅವರು ಕೊಟ್ಬಿಡಿ ನೋಡಿ ಸ್ವಲ್ಪ ಇದು ಇದೆ ಕ್ರೈಸಿಸ್ ಶುಡ್ ಆಲ್ ಕಾಪರೇಟ್ ಅಂಡ್ ವರ್ಕ್ ಸ್ವಲ್ಪ ಟೈಮ್ ನೀವು ಇದೆಲ್ಲ ಸ್ವಲ್ಪ ಗ್ಲಾಸ್ ಬುಟಿಂಗ್ ಅಲ್ಲಿ ಮಾಡಿ ಸಿಟಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು. ನೀವು ಎಷ್ಟೇ ನಾವೇ ಎಲ್ಲ ಮಾಡಕ್ ಆಗೋದಿಲ್ಲ. ಅವೇರ್ನೆಸ್ ಒಂದ್ ಸರಿ ನೀವು ಅವ್ರಿಗೆ ನೀವು ಸೋರ್ಸ್ ರಿಡಕ್ಷನ್ ಮಾಡಿ ಬರ್ಬೋದು ಬಟ್ ಕಂಟಿನ್ಯೂಸ್ಲಿ ಅಲ್ಲಿ ಸಸ್ಟೆನೆನ್ಸ್ ಆಗ್ಬೇಕು. ಅವ್ರು ಅವ್ರಿಗೆ ಯಾವುದೇ ಸ್ಟಾಗ್ನೇಷನ್ ಆಗುತ್ತೆ ಏನಾದ್ರು ಸಿಚುವೇಶನ್ ಆಗ್ಬೇಕಾದ್ರೆ ಅವ್ರು ಕನ್ವಿನ್ಸ್ ಮಾಡ್ಬೇಕು. ನೀವು ಮನೆಯವ್ರಿಗೆ ಬೂತ್ ವೈಸ್ ನೀವು ಮಾಡಿ ಆ ಬೂತ್ ಅಲ್ಲಿ ಎಷ್ಟು ಮನೆಗಳು ಬರ್ತದೆ ಎಲ್ಲ ಮಾಡಿದ್ದಾರೆ ಅಂತ ಬೂತ್ ಬೂತ್ ಇಂದ ಯಾರು ರೆಸ್ಪಾನ್ಸಿಬಿಲಿಟಿ ಕೊಡಿ. ಈಚ್ ಬೂತ್ ಇಂದ ಬೇಕು ಅಂತ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ನೋಡಿ. ಈಗ ಐ ವಾಂಟ್ ಟೇಕ್ ದಿಸ್ ಲೈಟ್ಲಿ. ಐ ವಾಂಟ್ ದ ಲಿಸ್ಟ್ ಆಫ್ ಆಲ್ ಬೂತ್ ಇನ್ಚಾರ್ಜ್ ಆಫೀಸರ್ಸ್ ಅಂಡ್ ಐ ಗೋಯಿಂಗ್ ಟು ರ್ಯಾಂಡಮ್ಲಿ ವಿಸಿಟ್ ಸರ್ ಬೂತ್. ಅಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ರೆಸ್ಪಾನ್ಸಿಬಿಲಿಟಿ ನನ್ ಬೂತ್ ಲೆವೆಲ್ ಆಫೀಸರ್ಸ್ ನನ್ ಸಾಯಂಕಾಲ ತಾನೆ ಇಲ್ಲಿ ಸಿಗ್ಬೇಕು. ಬೂತ್ ಲೆವೆಲ್ ಆಫೀಸರ್ಸ್ ಆಮೇಲೆ ಐ ಗಿವ್ ಟೂ ಡೇಸ್ ಟೈಮ್. ಆಮೇಲೆ ನಾನು ರ್ಯಾಂಡಮ್ ಅಲ್ಲಿ ಚೆಕ್ ಮಾಡಿದಾಗ ಯಾರಾದ್ರೂ ಇಲ್ಲಿ ಬಂದಿಲ್ಲ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಹೋಲ್ಡ್ ಯು ರೆಸ್ಪಾನ್ಸಿಬಲ್ ಅಂಡ್ ಬೂತ್ ಲೆವೆಲ್ ಆಫೀಸರ್ ಐ ಗೋಯಿಂಗ್ ಸಸ್ಪೆಂಡ್. ಆಮೇಲೆ ಬೂತ್ ಲೆವೆಲ್ ಆಫೀಸರ್ ನೀವು ಮಾಡಿದ್ರೆ ಗೊತ್ತಿಲ್ಲ ಅಂತಲ್ಲ ಎಲ್ಲ ಬೂತ್ ಲೆವೆಲ್ ಆಫೀಸರ್ಸ್ ಮೀಟಿಂಗ್ ಕರೆದು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿ ಟೈಮ್ ಫ್ರೇಮ್ ಅಲ್ಲಿ ಕೊಡ್ಬೇಕು. ಆಮೇಲೆ ಏನೇನು ಮಾಡಿದ್ರಿ ಅವ್ರ ಡೈಲಿ ರಿಪೋರ್ಟ್ ಫ್ರಮ್ ಯು ಡೇ ಟು ಡೇ ರಿಪೋರ್ಟ್ ಯಾವ್ದು ಕೊಡ್ತೀವಿ. ಮತ್ತೆ ಈಗ ಅದರ ಉಳಿದ ತಾಲೂಕಾ ಮಟ್ಟ ಟೌನ್ ನಲ್ಲಿ ಕೂಡ ಈ ಐ ಸಿ ಗೆ ಈಗಾಗಲೇ ಮಾಡಿದ್ದೀರಾ ನಮ್ಗೆ ಗೊತ್ತಿದೆ. ಯಾರೋ ಒಬ್ರು ಓಡ್ತಾರೆ ಎಲ್ಲ ನಾವು ಮಾಡೋದೆಲ್ಲ ಹೋಗ್ತಾರೆ ಎಂದು ವಿ ಕೆನಾಟ್ ಗ್ಯಾರಂಟಿ. ಬಟ್ ನೀವು ಸ್ಪ್ರೆಡ್ ಆಸ್ ಫಾರ್ ಆಸ್ ಪಾಸಿಬಲ್ ಎಷ್ಟು ಮಾಡಬಹುದೋ ಅಷ್ಟು ಮಾಡಿ ದೆನ್ ಯು ಮೇಕ್ ದಿಸ್ ಆಟೋಸ್ ಮತ್ತೆ ಇದು ಮೈಕ್ ಸೆಟ್ಸ್ ಕೇಸಸ್ ಕಮ್ಮಿ ಇದ್ರು ಕೂಡ ಆ ಕೇಸಸ್ ಕೂಡ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು ಟೌನ್ ಮೇಲೆ. ಆಮೇಲೆ ಯಾವ ವಾರ್ಡ್ ಒಬ್ರು ವಾರ್ಡ್ ಒಬ್ರು ಇನ್ಚಾರ್ಜ್ ಮಾಡಿ ಒಂದು ವಾರ್ಡ್ ಒನ್ ಆಫೀಸರ್ ಶುಡ್ ಬಿ ಮೇ ಇನ್ಚಾರ್ಜ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕಾರ್ಪೊರೇಷನ್ ಅವರು ಒಬ್ಬೊಬ್ಬ ಆಫೀಸರ್ ಒಂದೊಂದು ವಾರ್ಡಿಗೆ ಇನ್ಚಾರ್ಜ್ ಮಾಡಿ ಅಲ್ಲಿ ಅವ್ರ ಜೊತೆ ಕಾರ್ಪೊರೇಟರ್ಸ್ ಅಂಡ್ ಅಂಡ್ ಬೂತ್ ಲೆವೆಲ್ ಆಫೀಸರ್ಸ್ ಕೋಆರ್ಡಿನೇಟ್ ಮಾಡಿ ಕಾನ್ಸಂಟ್ರೇಟೆಡ್ ಎಫರ್ಟ್ ಹಾಕೋದಿದ್ರು. ಮತ್ತೆ ಅನ್ನದ ಇಶ್ಯೂ ಸರ್ ಈಗ ಈ ಟೈರ್ಸ್ ನಲ್ಲಿ ನೀರು ಶೇಖರಣೆ ಆಗಿರೋದು ಇಂಥವು ಕಂಟೈನರ್ಸ್
ಕೆಲವು ಕಡೆ ಕೆಲವು ಈವನ್ ಎಸ್ಟಾಬ್ಲಿಷ್ಮೆಂಟ್ಸ್ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಇಮ್ಮಿಡಿಯೇಟ್ಲಿ ಯಾವಾಗಲೂ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಈ ಸರ್ವೆಗೆ ಬರ್ತಾರೆ ಅಂದರೆ ದೇ ಹ್ಯಾವ್ ಟು ಅಲೋ ದಮ್ ಇಮ್ಮಿಡಿಯೇಟ್ಲಿ ಆಮೇಲೆ ಬನ್ನಿ ಮಧ್ಯಾಹ್ನ ಬನ್ನಿ ಒಂದು ಏರಿಯಾದಲ್ಲಿ ಸಿಂಪ್ಟಮ್ ಬಂದರೆ ದೇ ವಿಲ್ ಟೇಕ್ 100 ಸ್ಯಾಂಪಲ್ ಸ್ಯಾಂಪಲ್ ಹ್ಯಾಸ್ ಬಿನ್ ಟೇಕನ್ ನಾಟ್ ಇನ್ ರ್ಯಾಂಡಮ್ ಸ್ಯಾಂಪಲ್ ಹ್ಯಾಸ್ ಬಿನ್ ಟೇಕನ್ ದಿ ಸ್ಯಾಂಪಲ್ ಹ್ಯಾಸ್ ಆಲ್ ಪೇಷಂಟ್ ಹೂ ಹ್ಯಾವ್ ಬಿನ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ ಡೆಂಗು ಅಫೆಕ್ಟ್ ಆಗಿರೋ ಏರಿಯಾದಲ್ಲಿ ಆ ಸುತ್ತಮುತ್ತ ಮನೆಗಳಲ್ಲಿ ಮಾಡಬೇಕೆಂದು ಹೇಳಿದ್ರು ಬ್ಲಡ್ ಸ್ಯಾಂಪಲ್ ತೆಗೆದು ಅದನ್ನು ಕೂಡ ಇನ್ಕ್ಲೂಡ್ ಆಗಿರ್ತಾನೆ ಪ್ರತಿಯೊಬ್ಬರು ಡಾಕ್ಟರ್ಗೆ ಮೀಟಿಂಗ್ ಅದಾಗ ಸರ್ ಒಂದು ಫಾರ್ಮೆಟ್ ಕೊಟ್ಟೆ ಸರ್ ಡೆಂಗ್ಯೂದಾಗ ಸಿಂಪ್ಟಮ್ಸ್ ಯಾವ ಇರ್ತಾವ ಸ್ಯಾಂಪಲ್ ಪಟ್ ನಂಬಲ್ಲಿ ಕಳ್ಸಿದ್ರೆ ಸರ್ ಮ್ಯಾಕ್ಸಿಮಮ್ ನಂಬಲ್ಲಿ ಬರ್ಬೋದು ಸರ್ ನಾವು ಇದು ಮಾಡ್ತೀವಿ ಸರ್ ಕಂಟ್ರೋಲ್ ರೂಮ್ ಇಟ್ಟಿದೆ ಸರ್ ಸರ್ ಹೇಳಿ ನೈಟ್ ಇದು ಮಾಡ್ತೇವೆ ಸರ್ ಮಾಡ್ತೀರಿ ಕಂಪ್ಲೇಂಟ್ ನೋಡಿ ಅಂತ ನಾನೇ ಸರ್ಪ್ರೈಸ್ ವಿಸಿಟ್ ಮಾಡಿ ನೋಡಿದ್ರೆ ನೀವು ಯಾರು ತಪ್ಪನೆ ಸಿಗರೆಟ್ ಬೀಳಕ್ ಹೋಗ್ಬೇಡ ಹೇಳಿ ಮಾಡಿ ಇಷ್ಟೆಲ್ಲ ಸಪೋರ್ಟ್ ಕೊಟ್ಟು ಎಲ್ಲ ರೀತಿಯ ನಿಮಗೆ ಕೂಡ ಜನರಿಗೆ ಕಾನ್ಫಿಡೆನ್ಸ್ ಇಲ್ಲ ಹಾಸ್ಪಿಟಲ್ ಅಲ್ಲಿ ವಾಟ್ ಇಸ್ ದ ರೀಸನ್ ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್ ಇಸ್ ಇಟ್ ವೆನ್ ವಿ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಇಫ್ ದ ಪಬ್ಲಿಕ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿಲ್ಲ ಅಂದ್ರೆ ವಾಟ್ ಇಸ್ ದ ಪಾಯಿಂಟ್ ವೈ ಪೀಪಲ್ ಆರ್ ಗೋಯಿಂಗ್ ಟು ಪ್ರೈವೇಟ್ ಹಾಸ್ಪಿಟಲ್ ವೈ ಪೀಪಲ್ ಆರ್ ನಾಟ್ ಕಮಿಂಗ್ ಟು ಗವರ್ನಮೆಂಟ್ ಹಾಸ್ಪಿಟಲ್ ಗವರ್ನಮೆಂಟ್ ಹಾಸ್ಪಿಟಲ್ ಡೆಂಗ್ಯೂ ಪೇಷಂಟ್ಸ್ ಆರ್ ಲೆಸ್ ದಟ್ಸ್ ವಾಟ್ ಐ ಕಮ್ ಟು ನೋ ಆಲ್ ಪ್ರೈವೇಟ್ ಹಾಸ್ಪಿಟಲ್ ಎಟ್ ಪಾಯಿಂಟ್ ಆಫ್ ಟೈಮ್ ಇನ್ ಆಗಸ್ಟ್ ವೇರ್ ಆಲ್ ಫುಲ್ ಆಲ್ ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಸ್ಟ್ ಸೆಪ್ಟೆಂಬರ್ ವಿ ವರ್ ಆಲ್ಸೋ ಹ್ಯಾವಿಂಗ್ ಬೆಡ್ ಕ್ರೈಸಿಸ್ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶರಣಕುಮಾರ್ ಮೋದಿ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಸಿವರಾಣಿ ಕೊರ್ಲಪಾಟಿ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಿ ಸುನೀಲ್ ಕುಮಾರ್, ಸೇಡಂ ಸಹಾಯಕ ಆಯುಕ್ತರಾದ ಬಿ ಸುಶೀಲಾ ಸೇರಿದಂತೆ ಆರೋಗ್ಯ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಕಲಬುರಗಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಕಲಬುರಗಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಅಧಿಕಾರಿಗಳು ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಭೇಟಿಯಾದರು. ಕಲಬುರಗಿ ನಗರದಾದ್ಯಂತ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಇಂದು ಕಲಬುರಗಿ ನಗರದ ಜಿಲ್ಲಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದರು. ಇನ್ಚಾರ್ಜ್ ಮಕ್ಕಳು
ಎಸ್ಪೆಷಲಿ ಸಿಟಿಯಲ್ಲಿ ಜಾಸ್ತಿ ಕೇಸಸ್ ಕಂಡು ಬಂದಿರೋದ್ರಿಂದ ಪ್ರತಿಯೊಂದು ಬೂತ್ಗೆ ಒಂದೊಂದು ಟೀಮ್ ಮಾಡಿ ಮನೆ ಮನೆಗೆ ಹೋಗಿ ಸೋರ್ಸ್ ರಿಡಕ್ಷನ್ ಮಾಡಿ ಜನರಿಗೆ ಮಾಹಿತಿ ಕೊಟ್ಟು ಮತ್ತು ಎಲ್ಲೆಲ್ಲಿ ಅದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು ಅಥವಾ ರೋಡ್ ಪಕ್ಕದಲ್ಲಿ ಅಥವಾ ಎಲ್ಲೆಲ್ಲಿ ನೀರು ನಿಂತಕ್ಕಂಥ ಸ್ಥಳಗಳಿವೆ ಅವೆಲ್ಲವನ್ನು ಇವತ್ತು ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು ಟೀಮನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ಬೂತ್ ಮಟ್ಟದಲ್ಲಿ. ಹಾಗಾಗಿ ಅವರಿಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದೀವಿ ಈ ಮನೆ ಮನೆಗೆ ಹೋಗಿ ಜನರಿಗೆ ಜಾಗೃತಿ ಮಾಡಬೇಕು. ನನ್ನೊಂದು ಮನವಿ ತಮ್ಮ ಮಾಧ್ಯಮದ ಮುಖಾಂತರ ಏನಂತಂದ್ರೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಯಾಕಂದರೆ ಪ್ರತಿಯೊಂದು ಆ ಬೂತ್ನಲ್ಲಿ ಆ ಬೂತಿನ ಏನು ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನೀವು ಸಹಕಾರ ಮಾಡಬೇಕು.
ಅವರಿಗೆ ಅಲ್ಲಿ ಸೋರ್ಸ್ ರಿಡಕ್ಷನ್ ಮಾಡೋದಕ್ಕೆ ನೀವು ಎಲ್ಲ ರೀತಿಯಿಂದ ಸಹಕಾರ ಮಾಡಬೇಕು ಮತ್ತು ಮುಂದೆ ಎಲ್ಲಿಯೂ ನೀರು ಸಂಗ್ರಹ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ತಾವು ಸಹಕರಿಸಬೇಕು ಅಂತಕ್ಕಂಥದ್ದು. ಯಾಕಂದರೆ ಇದು ಫ್ರೆಶ್ ವಾಟರ್ ಬ್ರೀಡಿಂಗ್ ಮಾಸ್ಕಿಟೋಯಿಂದ ಇದು ಆಗ್ತಾ ಇರೋದ್ರಿಂದ ಇದಕ್ಕೆ ಮಾಸ್ಕಿಟೋ ಕಂಟ್ರೋಲ್ ಮಾಡೋದಕ್ಕೆ ಇವತ್ತು ತಾವೆಲ್ಲರೂ ಸಹಕರಿಸಬೇಕು. ಮತ್ತು ಇನ್ನೊಂದು ವಿಶೇಷವಾಗಿ ಒಂದು ವಾರ್ ಫುಟಿಂಗ್ನಲ್ಲಿ ಫಾಗಿಂಗ್ ಕೂಡ ಮಾಡೋದಕ್ಕೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಫಾಗಿಂಗ್ ಮೆಷಿನ್ಸು 3 ದಿವಸದ ಸಲುವಾಗಿ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದನ್ನು ಕೂಡ ನಾಳೆ ಬಿಟ್ಟು ನಾಡಿದ್ದಿಂದ ಇವತ್ತು ವಾರ್ ಫುಟಿಂಗಲ್ಲಿ ಇವತ್ತು ಕಲಬುರಗಿ ಸಿಟಿಯಲ್ಲಿ ಇವತ್ತು ಡೆಂಗ್ಯೂ ಏನು ಆಗ್ತಾ ಇದೆ ಅದನ್ನು ಕಂಟೈನ್ ಮಾಡೋದಕ್ಕೆ ಮಾಸ್ಕಿಟೋ ಕಂಟ್ರೋಲ್ ಮಾಡೋದಕ್ಕೆ ಸೋರ್ಸ್ ರಿಡಕ್ಷನ್ನು ಫಾಗಿಂಗು ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಲ್ಲಿ ಬಂದಿರತಕ್ಕಂಥದ್ದು ಕೆಲವೊಂದು ಕಂಪ್ಲೇಂಟ್ಸ್ ಇತ್ತು. ಯಾಕಂದರೆ ಇಲ್ಲಿ ಬಂದಾಗ ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು, ಅದನ್ನು ನಾನೀಗ ವಿಸಿಟ್ ಮಾಡಿದಾದಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ 7 ಪೇಷಂಟ್ಸ್ ಇವೆ ಇಲ್ಲಿ. ಎಲ್ಲ ಪೇಷಂಟು ಕೆಲವೊಂದು ಪಾಸಿಟಿವ್ ಇವೆ, ಕೆಲವೊಂದು ನೆಗೆಟಿವ್ ಇವೆ. ಅವಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಇಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆ, ಇಲ್ಲಿ ಟೆಸ್ಟಿಂಗ್ ಮಾಡೋದಕ್ಕಾಗಲಿ ಅಥವಾ ಇಲ್ಲಿ ಎಲ್ಲ ರೀತಿಯಿಂದ ಸಹಕಾರ ಕೊಡೋದಕ್ಕೆ ಇವತ್ತು ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಡೆತ್. ಈಗ ನಾವು ಇನ್ಫಾರ್ಮೇಶನ್ ಕೇಳಿದ್ದೀವಿ, ನಿನ್ನೆ ಒಂದು ಡೆತ್ ಆಗಿದೆ ಅಂತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ನನಗೊಂದು ನಿನ್ನೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಒಂದು ಮಗು ಡೆತ್ ಆಗಿತ್ತು. ಹಾಗಾಗಿ ಈ ರೀತಿ ಅಲ್ಲಿ ಎಲ್ಲೆಲ್ಲಿ ಇನ್ಸಿಡೆಂಟ್ಸು ಎಲ್ಲ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟಲ್ಲೂ ಕೂಡ ಇವತ್ತು ಡೆಂಗ್ಯೂ ಕೇಸ್ ಇದ್ರೆ ಅದನ್ನು ನೋಟಿಫೈ ಮಾಡಬೇಕು ಅಂದರೆ ತಿಳಿಸ್ಬೇಕು ಅಂತಕ್ಕಂಥದ್ದು ಹೇಳಿದ್ದೀವಿ. ಮತ್ತು ಈ ರೀತಿ ಎಲ್ಲ ಪ್ರಿಕಾಷನ್ ತಗೊಳ್ಳಿಕ್ಕೆ ನಾವು ಸರ್ಕಾರ ವತಿಯಿಂದ ಏನು ಸಾಧ್ಯತೆ ಎಲ್ಲ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಸಿಟಿಯಲ್ಲಿ ಅದಕ್ಕೇ ಸಿಟಿನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಕಳೆದ 3-4 ತಿಂಗಳಲ್ಲಿ ಸುಮಾರು 4,000 ಏನು ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 800 ಪಾಸಿಟಿವ್ ಬಂದಿದೆ. ಅದರಲ್ಲಿ 600 ಸಿಟಿಯಲ್ಲಿದೆ. ಹಾಗಾಗಿ ಕಾರ್ಪೊರೇಷನ್ನಿಂದನೇ ಇಲ್ಲ, ಒಂದು ಸಾರಿ ಸೋರ್ಸ್ ರಿಡಕ್ಷನ್ ಮಾಡಿದ್ದಾರೆ. ಹಾಗಾಗಿ ಒಂದು ಭಾಳ ಮನೆ ಮನೆ ಹೋಗಿ ಸೋರ್ಸ್ ರಿಡಕ್ಷನ್ ಮಾಡಿದ್ದಾರೆ. ಮತ್ತೆ ಗ್ಯಾಪ್ ಆಗಿದೆ, ಯಾಕಂದರೆ ಯಾವಾಗ ಮಳೆ ಬರ್ತಾ ಇರ್ತದೆ, ಇಂಟರ್ಮಿಟೆಂಟ್ ರೈನ್ಸ್ ಬರೋದ್ರಿಂದ ಅಲ್ಲಲ್ಲಿ ನೀರು ಸಂಗ್ರಹ ಆಗ್ತಾ ಇರೋದ್ರಿಂದ ಇವತ್ತು ಈಗೇನು ಈ ಮಾಸ್ಕಿಟೋ ಏನಿದೆ ಡೆಂಗ್ಯೂ ಮಾಸ್ಕಿಟೋ, ಅದು ಫ್ರೆಶ್ ವಾಟರ್ ಬ್ರೀಡಿಂಗ್ ಮಾಸ್ಕಿಟೋ ಫಿನಮ್. ಹಂಗಾಗಿ ಅದರಿಂದ ಇವತ್ತು ನಾವು ಏಡ್ಸ್ ಇಜಿಪ್ಟಿ ಮಾಸ್ಕಿಟೋ ಇದು, ಅದಕ್ಕಾಗಿ ಅದು ಕಂಟೈನ್ ಮಾಡೋದಕ್ಕೆ ಇವತ್ತು ಎಲ್ಲ ಪ್ರಿಕಾಷನ್ಸ್ ತಗೊಳ್ತಾರೆ. ಇಲ್ಲ, ಅದಕ್ಕೇನೆ ನಾನು ಈಗ ಅಧಿಕಾರಿಗಳಿಗೆ ಕರೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾವುದೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬಂದ ಪೇಷಂಟ್ಸನ್ನು ಪ್ರೈವೇಟ್ ಹಾಸ್ಪಿಟಲ್ ಕರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಡೆಂಗ್ಯೂಗೆ ಏನೇನು ಟ್ರೀಟ್ಮೆಂಟ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಇದೆ ಅದನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ಬೋದು. ಇಲ್ಲ, ಒಂದಲ್ಲಿ ಕಂಪ್ಲೇಂಟ್ ಬಂದಿದ್ದು ಅದಕ್ಕೆ ಎನ್ಕ್ವೈರಿ ಮಾಡಿ ಅದನ್ನು ಅಮಾನತು ಮಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಅವರು ನನ್ನ ನೈಟ್ ಟೈಮಲ್ಲಿ ಯಾರು ಬಂದು ಅಟೆಂಡ್ ಮಾಡಿಲ್ಲ ಅಂತ ಒಂದು ಕಂಪ್ಲೇಂಟ್ ಪೇಷಂಟ್ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಅದನ್ನು ಎನ್ಕ್ವೈರಿ ಮಾಡಿ ಆಕ್ಷನ್ ತೆಗೆದುಕೊಳ್ಳಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶರಣಕುಮಾರ್ ಮೋದಿ ಸೇರಿದಂತೆ ಇತರೆ ಅನೇಕ ಜನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಡಗರ ಸಂಭ್ರಮದ ದೀಪಾವಳಿ ಹಬ್ಬಕ್ಕೆ ಎಸ್ಪಿಎನ್ ಶಶಿಕುಮಾರ್, ವಿಜಯಾ ಬೆಹನ್ ಮತ್ತು ಪ್ರೇಮ್ ಭಾಯಿ ಅವರು ಶುಭಾಶಯಗಳನ್ನು ಕೋರಿದ್ದಾರೆ. ಕಲಬುರಗಿ ನಗರದಾದ್ಯಂತ ಸಡಗರ ಸಂಭ್ರಮದಿಂದ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲಾಗುತ್ತಿದ್ದು, ಇದರ ಅಂಗವಾಗಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್ ಅವರು ಕಲಬುರಗಿ ಮಹಾನಗರದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೂ, ನಾಗರಿಕ ಬಂಧುಗಳು, ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವರ್ಷದ ದೀಪಾವಳಿಯನ್ನು ನಾವು ಪ್ರಜಾಪಿತ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಾನು ದೀಪಾವಳಿ ಹಬ್ಬದ ಅಭಿನಂದನೆಗಳೊಂದಿಗೆ ಎಲ್ಲರೂ ಸುರಕ್ಷಿತವಾಗಿ ಮತ್ತು ಸಂಭ್ರಮದಿಂದ ಆಚರಣೆಯನ್ನು ಮಾಡಿ, ಈ ಒಂದು ನಿಮ್ಮ ಸಂಭ್ರಮಾಚರಣೆಯಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ದೀಪಾವಳಿಯ ಹಬ್ಬವನ್ನು ಒಂದು ಬೆಳಕಿನ ಹಬ್ಬವನ್ನಾಗಿ ಆಚರಣೆ ಮಾಡ್ತೀವಿ. ಈ ದೀಪಾವಳಿ ಹಬ್ಬದಿಂದ ನಮ್ಮ ಮಾನಸಿಕವಾಗಿ ಮತ್ತು ನಮ್ಮ ಮನೆ ಮನೆಗಳಲ್ಲಿ ಏನು ಕತ್ತಲಿದೆ ಅದನ್ನು ಓಡಿಸಿ ಒಂದು ಬೆಳಕನ್ನು ಜಾಗೃತಿ ಮಾಡುವಂಥ ಒಂದು ಸಂಕಲ್ಪ ನಾವೆಲ್ಲ ಮಾಡೋಣ. ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬದುಕಿನಲ್ಲೂ, ಅದರಲ್ಲೂ ಕಲಬುರಗಿ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳಲ್ಲಿ ಬೆಳಕನ್ನು ತರಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕಲಬುರಗಿ ಜಿಲ್ಲಾ ಕೇಂದ್ರದ ಮುಖ್ಯಸ್ಥರಾದ ಬ್ರಹ್ಮಕುಮಾರಿ ವಿಜಯ ಬೆಹನ್ರವರು ಕೂಡ ಈ ಬೆಳಕಿನ ಹಬ್ಬ ದೀಪಾವಳಿಯು ಎಲ್ಲರ ಜೀವನದಲ್ಲಿನ ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕನ್ನ ಚೆಲ್ಲಲಿ ಎಂದು ಶುಭ ಹಾರೈಸಿದ್ದಾರೆ. ಓಂ ಶಾಂತಿ.
ಕಲಬುರಗಿ ಮಹಾನಗರದ ಎಲ್ಲ ಬಂಧುಗಳಿಗೆ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕ ದೀಪಾವಳಿಯ ಶುಭಾಶಯಗಳು. ಈ ದೀಪಾವಳಿ ವಿಶೇಷ ಬೆಳಕಿನ ಹಬ್ಬವಾಗಿ ನಮ್ಮ ಜೀವನದ ಬೆಳಕನ್ನು ಹೆಚ್ಚಿಸುವ ದಿಕ್ಕಿನಲ್ಲಿ ನಾವೆಲ್ಲರೂ ಒಂದು ಶುಭ ಸಂಕಲ್ಪದ ಹೆಜ್ಜೆಯನ್ನು ಇಡೋಣ. ಬೆಳಕು ಕೇವಲ ಸ್ಥೂಲ ಪ್ರಕಾಶದ ಹೆಸರು ಮಾತ್ರವಲ್ಲ, ಬೆಳಕು ನಮ್ಮ ಅಂತರಂಗದ ಅಜ್ಞಾನದ ಅಶಾಂತಿಯ ದುಃಖದ ಕಾರ್ಕತ್ತಲೆಯನ್ನು ಹೋಗಲಾಡಿಸಿ ಆಂತರಿಕ ಹೃದಯವನ್ನು ಬೆಳಗುವ ಬೆಳಕಾಗಲಿ. ನಮ್ಮ ಹೃದಯ ಈ ವರ್ಷ ಬರಲಿರುವ ಎಲ್ಲ ಸವಾಲುಗಳನ್ನು ಎದುರಿಸಿ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಂತು ನಮ್ಮ ಮಾನಸಿಕ ಮಟ್ಟ ಕೂಡ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತಹ ನಿಜವಾದ ದೀಪಾವಳಿಯನ್ನು ಆಚರಿಸೋಣ. ನಮ್ಮ ಹೃದಯದ ಈ ದೀಪ ಅಂತರಂಗದ ಜ್ಯೋತಿ ಜ್ಞಾನದ ಬೆಳಕು ಸದಾ ಬೆಳಗ್ತಾ ಇರಲಿ. ನಾವೆಲ್ಲರೂ ಮನುಕುಲವನ್ನ ಬೆಳಗುವ ದೀಪವಾಗೋಣ. ಎಲ್ಲರ ಆಶೆಗಳನ್ನ ನಮ್ಮ ಹಿರಿಯರ ಆಶೆಗಳನ್ನ ಈಡೇರಿಸುವ ದೀಪಗಳಾಗೋಣ. ಕೇವಲ ಮಣ್ಣಿನ ಹಣತೆಯ ದೀಪವನ್ನ ಮಾತ್ರ ಉರಿಸೋದಲ್ಲ, ನಾವೆಲ್ಲರೂ ಈ ಮಣ್ಣಿನಿಂದ ಕೂಡಿದ ದೇಹದಲ್ಲಿದ್ದು ಕೂಡ ಜ್ಞಾನದ ಒಂದು ತೈಲವನ್ನ ಸುರಿದು ಸದಾ ಪ್ರಕಾಶಮಯವಾಗಿ ಬೆಳಗಿ ಅನೇಕರ ಜೀವನಕ್ಕೆ ಬೆಳಕನ್ನ ತರುವ ನಿಟ್ಟಿನಲ್ಲಿ ಈ ವರ್ಷದ ದೀಪಾವಳಿಯನ್ನ ಆಚರಿಸೋಣ. ಪರಿಸರ ಮಲಿನತೆಗಾಗಿ ವಿಶೇಷ ಈ ಮದ್ದು ಗುಂಡುಗಳು ಈ ಪಟಾಕಿಗಳನ್ನ ಹಾರಿಸೋದನ್ನ ಬಿಟ್ಟು ಜೀವನದಲ್ಲಿ ಆನಂದದ ಪಟಾಕಿಯನ್ನ ಹಾರಿಸೋಣ. ಇನ್ಯಾವುದೋ ಸಂಭ್ರಮದ ಆಚರಣೆಯನ್ನ ಕೈಗೊಂಡು ಈ ಪ್ರಾಕೃತಿಕ ನಮ್ಮ ಸಂಪತ್ತು ಶುದ್ಧ ಗಾಳಿ ಶುದ್ಧ ವಾತಾವರಣವನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ವೈಜ್ಞಾನಿಕ ಅರ್ಥವನ್ನು ಕೊಡುವಂತಹ ದೀಪಾವಳಿಯನ್ನು ಆಚರಿಸೋಣ. ಎಲ್ಲರಿಗೆ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಬ್ರಹ್ಮಕುಮಾರ ಪ್ರೇಮ್ ಭಾಯಿರವರು ಕೂಡ ಸಮಸ್ತ ಜನರಿಗೆ ಈ ದೀಪಾವಳಿ ಹಬ್ಬ ಜ್ಞಾನದ ಜ್ಯೋತಿನ ಬೆಳಗಲಿ ಎಂದು ಶುಭ ಹಾರೈಸಿದ್ದಾರೆ. ಓಂ ಶಾಂತಿ. ಗುಲ್ಬರ್ಗಾ कहा जाता है गुलबर्गा माना फूल पत्तों का भंडार यहाँ पर है. ऐसे गुलबर्गा निवासी भाई बहनों के लिए दीपावली की ढेर सारी शुभकामनाएं. हम सब जानते हैं कि दीप बहुत जगते हैं, परंतु वर्तमान समय भगवान बाप हम बच्चों को कहता है कि तुम आत्मा रूपी ज्योति जगाओ, तो इस जगत में जो अज्ञान का अंधकार है वह बुझ जाएगा. इस समय जो काम क्रोध लोभ मोह अहंकार मद मात्सर्य ईर्ष्या द्वेष क्या क्या भरा पड़ा है वो सब ज्ञान की ज्योति से निकल जाएगा. ऐसी सबको शुभकामनाएं. ओम शांति. ಬ್ರಹ್ಮ ಕುಮಾರೀಸ್ದೊಂದಿಗೆ ಎಸ್ಪಿಎನ್ ಶಶಿಕುಮಾರ್ ಅವರ ಒಡನಾಟಕ್ಕೆ ಒಂದು ವರ್ಷವಾಗಿದ್ದು ಈ ಸಂದರ್ಭದಲ್ಲಿ ಅಲೌಕಿಕ ಒಂದು ವರ್ಷದ ಹುಟ್ಟುಹಬ್ಬ ಆಚರಿಸಲಾಯಿತು. ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್ ಅವರು ಕಲಬುರಗಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಸೇವೆಗೆ ಸೇರಿದ ನಂತರ ಕಲಬುರಗಿ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿಯ ಈಶ್ವರಿಯ ವಿಶ್ವವಿದ್ಯಾಲಯ ಕೇಂದ್ರಕ್ಕೆ ಭೇಟಿ ನೀಡಿ ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಆದರ್ಶ ನಗರ ಬಡಾವಣೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕೇಂದ್ರದಲ್ಲಿ ಒಂದು ವರ್ಷದ ಅಲೌಕಿಕ ಹುಟ್ಟುಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮೊದಲಿಗೆ ಬಿಕೆ ಪ್ರೇಮ್ ಭಾಯ್ ರವರು ಎನ್ ಶಶಿಕುಮಾರ್ ಅವರಿಗೆ ಶಾಲು ಹೊದಿಸಿ ಪೇಟಾ ತೊಡಿಸಿ ಸತ್ಕರಿಸಿದರು. ತದನಂತರ ಕೇಕ್ ಕತ್ತರಿಸುವ ಮೂಲಕ ಈ ಅಲೌಕಿಕ ಒಂದು ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಹಾಗಾಗಿ
ಆದ ನಂತರ ಬಿಕೆ ವಿಜಯ ಬಹೇಂದ್ರವರು ಎಸ್ಪಿ ಎನ್ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಉಡುಗೊರೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಭಿಕರಿಗೂ ತೀರ್ಥ ವಿತರಿಸಲಾಯಿತು. ಅದೇ ರೀತಿ ಅಕ್ಕವರು ಸಕ್ಕುಬಾಯಿ ಕಥೆಯನ್ನ ತುಂಬಾ ಚುಟುಕಾಗಿ ಹೇಳಿದ್ರು. ಅದನ್ನ ಇವತ್ತಿಂದನೇ ನಾನು ಕೂಡ ಪಾಲನೆ ಮಾಡ್ತೀನಿ. ಎಲ್ಲೊಂದು ಕಡೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕೆಲಸ ಅಥವಾ ಬೇರೆ ಬೇರೆ ಕಾರಣಗಳಿಂದ ಎಲ್ಲೋ ಒಂದು ಕಡೆ ನಮ್ಮ ರೂಟೀನೇ ನಾವು ರೂಢಿ ಮಾಡ್ಕೊಂಡಿರ್ತೀವಿ. ದಿನನಿತ್ಯದ ಏನಿದೆ ಅದನ್ನ ಕಾರಣಗಳನ್ನು ನೋಡಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಮೋಸ್ಟ್ಲಿ ಮನುಷ್ಯನ ಒಂದು ಪ್ರವೃತ್ತಿ ಅನಿಸುತ್ತೆ. ಅದನ್ನು ಮೀರಿ ಬೆಳೆದಂಥವರು ಬಾಬಾ ಮಗು ಆಗ್ತಾರೆ. ಮತ್ತು ಬಾಬಾ ಅವರ ಆಶ್ರಯ ಆಶೀರ್ವಾದ ಮತ್ತು ಮಾರ್ಗದರ್ಶನ ಇದ್ದಂಥ ಮಕ್ಕಳಿದ್ದಾರೆ. ಸೊ ಅಕ್ಟೋಬರ್ ಸರಿ ಸುಮಾರು 6-7 ತಿಂಗಳಿಂದ ಬೇರೆ ಬೇರೆ ಕಾರಣಗಳಿಂದ ನನಗೆ ರೆಗ್ಯುಲರ್ ಆಗಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅಕ್ಕವರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ರೆಗ್ಯುಲರ್ ಬರ್ತೀನಿ. ಇದೇ ವೇಳೆ ಮೇಣದ ಬತ್ತಿಗಳನ್ನು ಹೊತ್ತಿಸುವ ಮೂಲಕ ವಿಶೇಷ ರೀತಿಯಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಕೆ ವಿಜಯ ಬೆಹನ್, ಬಿಕೆ ಪ್ರೇಮ್ ಭಾಯಿ, ಎಸ್ಪಿ ಎನ್ ಶಶಿಕುಮಾರ್, ಎಸ್ಪಿ ಅವರ ತಾಯಿಯವರು ಮತ್ತು ಅವರ ಪುಟ್ಟ ಮಗಳು ಸೇರಿದಂತೆ ಡಿವೈಎಸ್ಪಿ ಬೇವನಿಗಿಡ, ಶ್ರೀಯುತ ಉದಯರವರು ಸೇರಿದಂತೆ ಇತರೆ 100+ ಜನ ಭಾಗವಹಿಸಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.